New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ಧರ್ಮೋಪದೇಶ ಕಾಂಡ ಅದ 30th chapter ಅದ 19th ವಚನ. ಡ್ಯೂಟ್ರೋನಮಿ ಚಾಪ್ಟರ್ 30:19, ದ ವರ್ಡ್ ಆಫ್ ಗಾಡ್ ಸೇಸ್ ದ್ಯಾಟ್ ಹಿ ಹ್ಯಾಸ್ ಗಿವನ್ ಅಸ್ ದ ಚಾಯ್ಸ್ ಟು ಚೂಸ್ ಬಿಟ್ವೀನ್ ಲೈಫ್ ಆ್ಯಂಡ್ ಡೆತ್. ನಮಗೆ ಆರಿಸಿಕೊಳ್ಳಿಕ್ಕೆ ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ವಿ ಕ್ಯಾನ್ ಚೂಸ್. ನಾವು ನೋಡಿದ್ದೇವೆ ಹೇಗೆ ಅವಳು ಹಾಗೂ ಸಾರಳು ಹಾಗೂ ಲೋಟ ತಪ್ಪಾಗಿ ಆರಿಸಿಕೊಂಡ್ಳು. ಅಷ್ಟೇ ಅಲ್ಲ, ನಾವು ನಮ್ಮ ದೇವರ ವಾಕ್ಯದಲ್ಲಿ ಎರಡನೇ ಸಮ್ಮೇಳನ ಪುಸ್ತಕ ಅದ 11th chapter ಅಲ್ಲಿ ನಾವು ದಾವಿದನ ಬಗ್ಗೆ ನಾವು ಕತೆ ಕೇಳ್ತೇವೆ. ಪ್ರಿಯರೇ, ದಾವಿದನು ಬೆಚ್ಚಿಬಾ ನೋಡಿಬಿಟ್ಟು ಅವನು ಒಂದು ತಪ್ಪು ಮಾಡಿದ, ಅವನು ತಪ್ಪು ಸಂಗತಿಯನ್ನು ಆರಿಸಿಕೊಂಡ, ಅವನು ಅವಳನ್ನು ನೋಡಿ ಅವಳ ಮೇಲೆ ವ್ಯಭಿಚಾರ ಮಾಡಬೇಕಂತ ಯೋಚನೆ ಮಾಡಿದ. ಪ್ರಿಯರೇ, ಅವನು ಇಷ್ಟು ದೊಡ್ಡ ಅರಸ ಆಗಿದ್ದ, ಅವನು ದೇವರಿಗೆ ಹಿ ವಾಸ್ ಕ್ಲೋಸ್ ಟು ದ ಹಾರ್ಟ್ ಆಫ್ ಗಾಡ್. ಆದರೆ ಸಹ ನಾವು ನೋಡ್ತೇವೆನೆಂದರೆ ಅವನು ಆ ತಪ್ಪು ಮಾಡಿದ್ದಕ್ಕೆ ಹಿ ಹ್ಯಾಡ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಅವನಿಗೂ ಒಂದು ದಾವಿದ ದೇವರ ಇಷ್ಟು ಸಮೀಪ ಇಷ್ಟು ಪ್ರಿಯನಾದರೂ ಸಹ ಅವನು ತಪ್ಪು ಮಾಡಿದರೆ ಅವನಿಗೂ ಒಂದು ಪರಿಣಾಮ ಆಯಿತು. ನಾವು ನೋಡ್ತೇವೆ ಹೇಗೆ ಅವನಿಗೆ ಬೆಚ್ಚಿಬಾಗೆ ಹುಟ್ಟಿದ ಮಗು ಅದು ಸತ್ತೇ ಹೋಗ್ಬಿಡ್ತು. ದೇವರ ವಾಕ್ಯದಲ್ಲಿ ನಾವು ನೋಡಿದಂಗೆ ಪ್ರಿಯರೇ, ಗಾಡ್ ಈಸ್ ನಾಟ್ ಅ ರೆಸ್ಪೆಕ್ಟರ್ ಆಫ್ ಎನಿ ಮ್ಯಾನ್. ಅದೇ ರೀತಿಯಲ್ಲಿ ನಾವು ಸ್ಯಾಮ್ಸನ್ನ ಕಥೆನೂ ನಾವು ನೋಡ್ತೇವೆ. ಸ್ಯಾಮ್ಸನ್ ವಾಸ್ ಚೋಸನ್ ಬೈ ಗಾಡ್. ದೇವರಿಂದ ಅವನು ಆರಿಸಿಕೊಂಡ ಒಬ್ಬ ಮನುಷ್ಯಾಗಿದ್ದ. ಜಡ್ಜಸ್ ಚಾಪ್ಟರ್ 16 ಆ ಕತೆ ನೋಡ್ತಾ ನಾನು ಎಲ್ಲ ವಚನಗಳು ಓದ್ತಾ ಇಲ್ಲ, ಯಾಕೆಂದರೆ ತುಂಬ ಸಮಯ ಆಗುತ್ತೆ. ನ್ಯಾಯಸ್ಥಾಪಕರು ಅದ 14th chapter ನಾವು ಕಥೆಯನ್ನು ನೋಡ್ತಾನೆ. ಹೇಗೆ ಸ್ಯಾಮ್ಸನು ದಲೀಲ ಮುಂದೆ ಅವನ ರಿಡಲನ್ನು ಹೇಳಿಬಿಟ್ಟು ಅವನ ಕಾನ್ಸಿಕ್ವೆನ್ಸಸ್ ನಾವು ನೋಡ್ತೇವೆ. ಪ್ರಿಯರೇ, ಅವನು ದೇವರಿಂದ ಅಭಿಷಿಕ್ತನಾಗಿದ್ದ, ಆದರೆ ಸಹ ಅವನ ಆ ಒಂದು ತಪ್ಪು ಮಾಡಿ ಹಿ ಚೋಸ್ ಟು ಲವ್ ಡೆಲೈಲಾ ಮೋ ದೆನ್ ಟು ಕ್ಲಿಂಗ್ ಆನ್ ಟು ಗಾಡ್. ಅಲ್ಲಿ ನಾವು ನೋಡ್ತೇವೆ ಹೇಗೆಂದರೆ ಅವನು ಎರಡೂ ಅವನ ಕಣ್ಣನ್ನು ಅವನು ಕಳ್ಕೊಂಡ್ಬಿಟ್ಟ. ಅದೇ ರೀತಿಯಲ್ಲಿ ಯೂದನ್ ಬಗ್ಗೆ ನಾವು ನೋಡ್ತೇವೆ, ಯೇಸು ಸ್ವಾಮಿ ಜೊತೆನೇ ಇದ್ದಾವ. ಹಿ ಸಾ ದ ಮೈಟಿ ಥಿಂಗ್ಸ್ ದಟ್ ಗಾಡ್ ವಾಸ್ ಡೂಯಿಂಗ್, ಜೀಸಸ್ ವಾಸ್ ಡೂಯಿಂಗ್. ಆದರೆ ಹಿ ಚೋಸ್ ಟು ಸೆಲ್ ಹಿಮ್ ಫಾರ್ 30 pieces of silver. ಬರೇ 30 ಒಂದು ನಾಣ್ಯವಸ್ಕರ ಅವನು ಏನು ಮಾಡಿದ್ದಾನೆ ಅಂದರೆ ಯೇಸುಸ್ವಾಮಿಯನ್ನು ಅವನು ಮಾರಿಬಿಟ್ಟ. ಪ್ರಿಯರಿ, ಈ ಚೋಸ್ ಟು ಡೂ ದ್ಯಾಟ್. ಇವರೆಲ್ಲ ಸಂಗತಿ ನಾವು ನೋಡ್ತೇವೆ. ಇನ್ನೊಂದು ವಿಷಯ ನಾವು ನೋಡ್ತೇವೆ ಅಂದರೆ ಇಸ್ರಾಯೇಲಿ ಜನರು, ದೇವರ ಜನರು 430 ಅವರು ಫರೋ ಕಲೆಗೆ ಇದ್ದು ಬಿಟ್ಟು ಕೆಲಸ ಮಾಡ್ಕೊತ ಇದ್ದರು. ಬಟ್ ದೇ ವರ್ ಕ್ರೈಯಿಂಗ್ ಔಟ್ ಟು ಗಾಡ್ ಎವ್ರಿ ಟೈಮ್, ದೇವರೇ ನಮ್ಮ ಮೇಲೆ ಕೃಪೆ ಮಾಡು, ನಮ್ಮ ಮೇಲೆ ಕೃಪೆ ಮಾಡು. ನಂಬರ್ಸ್ ಚಾಪ್ಟರ್ 21 ಈ ಕತೆ ನಾವು ನೋಡ್ತಾ ಇದ್ದರೆ ಅವರು ಎಷ್ಟು ದೇವರನ್ನು ಕೂಕ್ಕೊಳ್ತಾ ಇದ್ರು, ದೇವರು ಅವರ ಮೊರೆಯನ್ನು ಕೇಳಿ ಅವರನ್ನು ಬಿಡುಗಡೆ ಮಾಡಿದರು. ಆದರೆ ನಾವು ನೋಡ್ತೇವೆ ಯಾವಾಗ ಅವ್ರಿಗೆ ಬಿಡುಗಡೆ ಆಯಿತು, ಬಿಡುಗಡೆ ಆದ ಸಮಯದಿಂದ ಕಾನನ್ ದೇಶ ಮುಟ್ಟುವರೆಗೆ ದೇ ವೆಂಟ್ ಆನ್ ಗ್ರಂಬ್ಲಿಂಗ್ 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 ಆ್ಯಂಡ್ ಗ್ರಂಬ್ಲಿಂಗ್. ಯಾವಾಗಲೂ ನೋಡ್ರಿದ್ರೆ ಗುಣಗುಟ್ಟುದು. ನಂಬರ್ಸ್ ಚಾಪ್ಟರ್ 16 ನಾವು ನೋಡ್ತೇವೆ ಒಂದು ಸತಿ ಗುಣಗುಟ್ಟುದಕ್ಕೆ ಒಂದೇ ದಿವಸದಲ್ಲಿ 23,000 ಜನರ ಸಾವಾಯಿತು. ಪ್ರಿಯರೇ, ದ್ಯಾಟ್ ವಾಸ್ ದ ಕಾನ್ಸಿಕ್ವೆನ್ಸಸ್. ನಾನು ಯಾಕೆ ಇದೆಲ್ಲ ಸಂಗತಿಗಳು ಹೇಳ್ತಾನೇನೆಂದರೆ ಗಾಡ್ ಕೀಪ್ಸ್ ಅ ನೋಟಿಸ್ ಆಫ್ ಎವ್ರಿಥಿಂಗ್. ನಾವು ಏನೇನು ಮಾಡ್ತೇವೋ ಎಲ್ಲ ವಿಷಯ ದೇವರ ಗಮನಕ್ಕೇ ಇದೆ. ನಾವೆಂದೂ ಹೀಗೆ ಯೋಚನೆ ಮಾಡಲಿಕ್ಕೆ ಆಗಲ್ಲ ಏನೆಂದರೆ ಓ ಐ ಆಮ್ ಅ ಪ್ರಾಫೆಟ್ ಆಫ್ ಗಾಡ್, ಐ ಆಮ್ ಅ ಪಾಸ್ಟರ್, ಐ ಆಮ್ ಆ್ಯನ್ ಅಪಾಸ್ಟಲ್, ಐ ಆಮ್ ಆ್ಯನ್ ಇವ್ಯಾಂಜಲಿಸ್ಟ್, ಐ ಆಮ್ ಅ ಚೈಲ್ಡ್ ಆಫ್ ಗಾಡ್, ಐ ಆಮ್ ದಿಸ್, ಐ ಆಮ್ ದ್ಯಾಟ್, ಓಕೆ ಐ ಕ್ಯಾನ್ ಡೂ ದಿಸ್. ಪ್ರಿಯರೇ, ಹೌದು, ದೇವರು ಪ್ರೀತಿ ಸ್ವರೂಪಿ, ನಾವು ಮಾಡಿದ ಪಾಪಗಳನ್ನು ಅವರು ಕ್ಷಮಿಸ್ತಾರೆ. ಆದರೆ ಅದಕ್ಕೆ ಬಂದ ಪರಿಣಾಮವನ್ನು ನಾವು ಅನುಭವಿಸಲೇಬೇಕು. ಪ್ರಿಯರೇ, ಅದಕ್ಕೆ ನಾವು ಇವರನ್ನೆಲ್ಲ ನೋಡುವಾಗ ದೇವ ಮೈಟಿ ಮ್ಯಾನ್ ಆಫ್ ಗಾಡ್. ಎಲ್ಲ ವಿಷಯ ನಾವು ನೋಡ್ತೇವೆ, ಅವಳಾಗಲಿ ಸಾರಳಾಗಲಿ ಲೋಟನ್ ಬಗ್ಗೆ ನಾವು ನೋಡ್ತೇವೆ, ದಾವಿದನ್ ಬಗ್ಗೆ ನಾವು ನೋಡ್ತೇವೆ. ದೇವರ ಜನಾಂಗ, ದೇವರು ತನ್ನ ಜನಾಂಗವೋಸ್ಕರ ಇಷ್ಟು ಅದ್ಭುತ ಕಾರ್ಯ ಮಾಡಿದ್ರೆ ಯಾವಾಗಲೂ ಗುಣಗುಟ್ಟುದು. ಇದು ನಮ್ಮ ಪ್ರಾಬ್ಲಮ್ಸ್ ಆ ಪ್ರಿಯರೇ, ನಾವು ಯಾವಾಗಲೂ ಗುಣಗುಟ್ತೇವೆ. ವಿ ಕ್ಯಾನ್ ಚೂಸ್ ಟು ಬಿ ಟು ಗ್ರಂಬಲ್ ಆರ್ ವಿ ಕ್ಯಾನ್ ಚೂಸ್ ಟು ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ಆದರೆ ಹೆಚ್ಚಾದ ಸಮಯ ನಾವು ಏನು ಮಾಡ್ತೇವೆ ಅಂದರೆ ನಾವು ಗುಣಗುಟ್ತೇವೆ. ಅವ್ರು ಗುಣಗುಟ್ಟಿದ್ದಕ್ಕೆ ಅಷ್ಟು ಜನರ ಒಂದು ಸಾವಾಯಿತು. ಸ್ಯಾಮ್ಸನ್ ಬಗ್ಗೆ ನಾವು ನೋಡ್ತೇವೆ, ಹಿ ವಾಸ್ ಮೈಟಿ, ಅವನ ಮುಂದೆ ಯಾರಿಗೂ ನಿಲ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಪ್ರಿಯರೇ, ಅವನು ದಲೈಲಾ ಮುಂದೆ ಎಲ್ಲವನ್ನು ಹೇಳಿ ಹಿ ಚೂಸ್ ಟು ಗಿವ್ ಅಪ್, ಹಿ ಚೂಸ್ ಟು ಗಿವ್ ಅಪ್ ವಾಟ್ ಗಾಡ್ ಹ್ಯಾಡ್ ಗಿವಿನ್ ಹಿಮ್. ಅವಾಗ ಏನಾಯ್ತು ಅಂದರೆ ಅವನ ಕಣ್ಣನ್ನು ಕಳ್ಕೊಂಡ,
ಕಡೆಗೆ ನಾವು ನೋಡ್ತೇವೆ ಅವನ ಪ್ರಾಣವನ್ನೇ ಕಳ್ಕೊಂಡ ಪ್ರಿಯರೇ. ದಾವಿದನ ವಿಷಯ ನಾವು ನೋಡ್ತೇವೆ, ಅವನು ಎಂಥ ಒಂದು ಮೈಟಿ ವಾರಿಯರ್ ಆದರೂ ಸಹ ಒಂದು ತಪ್ಪು ಮಾಡಿದ, ಅಲ್ಲಿ ಬೆಚ್ಚಿಬ ನೋಡಿದ, ಆಸೆ ಪಟ್ಟ, ವ್ಯಭಿಚಾರಕ್ಕೆ ಬಿದ್ದು ಹೋದ, ಅದದು ಕಾನ್ಸಿಕ್ವೆನ್ಸ್. ಅವನಿಷ್ಟು ಪ್ರಾರ್ಥನೆ ಮಾಡಿದ, ಮಗು ಜೀವಂತ ಇರೋವರೆಗೆ ಅವನಿಷ್ಟು ಪ್ರಾರ್ಥನೆ ಮಾಡಿದ, ಮಗು ಸತ್ತದೊಂದು ನ್ಯೂಸ್ ಸಿಕ್ಕಿದೆ, ಹಿ ಜಸ್ಟ್ ವೋಕ್ ಅಪ್, ಹಿ ನ್ಯೂ ವಾಟ್ ಹಿ ಡಿಡ್ ಆ್ಯಂಡ್ ವಾಟ್ ಗಾಡ್ ಡಿಡ್ ಟು ಹಿಮ್. ಪ್ರಿಯರೇ, ಇದರಿಂದ ನಾವೆಲ್ಲರೂ ಎಚ್ಚರವಾಗಿ ಇರಬೇಕಂತ ನನ್ನದೊಂದು ಆಲೋಚನೆ. ಅದೇ ರೀತಿಯಲ್ಲಿ ಅಬ್ರಹಾಮ್ ಬಗ್ಗೆ ನಾವು ನೋಡ್ತೇವೆ, ಗಾಡ್ ಕಾಲ್ಡ್ ಅಬ್ರಹಾಮ್ ಆ್ಯಂಡ್ ಹಿ ವಾಸ್ ಫೇತ್ಫುಲ್, ಹಿ ಚೋಸ್ ಟು ಸೇ ಯೆಸ್ ಗಾಡ್. ನೀವು ನನ್ನನ್ನು ಕರೆದಿದ್ದೀರ್ಯಾ, ನಾನು ನಿಮ್ಮ ವಾಕ್ಯವನ್ನು ಕೇಳ್ತಾನೆ, ನೀವು ನನಗೆ ಕಲಿಸೋ ದೇಶಕ್ಕೆ ನಾನು ಹೋಗ್ತಾನೆ. ಅಬ್ರಹಾಮ್ ಬಗ್ಗೆ ನಾವು ನೋಡ್ತೇವೆನೆಂದರೆ ಅವನೊಬ್ಬ ಅನ್ಯನಾಗಿದ್ದ, ಅವನಿಗೆ ನಮ್ಮ ದೇವರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ವನ್ ಗಾಡ್ ಕಾಲ್ಡ್ ಇನ್ ಇನ್ ಜೆನೆಸಿಸ್ ಚಾಪ್ಟರ್ ಟ್ವೆಲ್ಲಲ್ಲಿ ನಾವು ನೋಡ್ತೇವೆ ಅಂದರೆ, ಹಿ ಹರ್ಡ್ ದ ವಾಯ್ಸ್ ಆಫ್ ಗಾಡ್ ಆ್ಯಂಡ್ ಹಿ ಲೆಫ್ಟ್ ಹಿಸ್ ಕಿತ್ ಆ್ಯಂಡ್ ಕಿನ್, ಹಿ ಲೆಫ್ಟ್ ಆಲ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್, ಹಿ ಲೆಫ್ಟ್ ಹಿಸ್ ಬಿಸ್ನೆಸ್, ಹಿ ಲೆಫ್ಟ್ ಎವ್ರಿಥಿಂಗ್, ಹಿ ಲೆಫ್ಟ್ ಆಲ್ ಹಿಸ್ ರಿಚಸ್ ಬಿಹೈಂಡ್ ಆ್ಯಂಡ್ ಹಿ ಫಾಲೋಡ್ ಗಾಡ್, ಹಿ ಒಬೇಡ್ ಗಾಡ್, ಹಿ ಚೂಸ್ ಟು ಫಾಲೋ ದ ಅನ್ನೋನ್ ಗಾಡ್. ಬಟ್ ಇವತ್ತು ನಿಮಗೆ ನನಗೆ ನಮ್ಮ ದೇವರು ಚೆನ್ನಾಗಿ ಗೊತ್ತಿದೆ. ಆರ್ ವಿ ಚೂಸಿಂಗ್ ಟು ಡೂ ದ ರೈಟ್ ಥಿಂಗ್? ನೋವನ್ ಬಗ್ಗೆ ನಾವು ನೋಡ್ತೇವೆನೆಂದರೆ, ನೋವನ್ಗೆ ಎಲ್ಲರೂ ನಗ್ತಾ ಇದ್ರು, ಎಲ್ಲರೂ ಇವ ಒಬ್ಬ ಫೂಲ್, ಇವ ಒಬ್ಬ ಹುಚ್ಚ ಅಂತ ಹೇಳ್ತಾ ಇದ್ರು. ಬಟ್ ನೋಹ ಚೂಸ್ ಟು ಕ್ಲಿಂಗ್ ಆನ್ ಟು ವಾಟ್ ಗಾಡ್ ಸೆಡ್. ದೇವರು ಹೇಳಿದ್ರು, ಒಂದು ನಾವೆಯನ್ನು ಕಟ್ಟು, ಜಲಪ್ರಳಯ ಬಂದೇ ಬರುತ್ತೆ. ಬಿಲ್ಡ್ ಅನ್ ಆರ್ಕ್ ಆ್ಯಂಡ್ ಐ ವಿಲ್ ಸೆಂಡ್ ರೇನ್. ಅವನಿಗೆ ಅದು ಅಷ್ಟೇ ಗೊತ್ತಿತ್ತು, ದೇವರು ಅವನಿಗೆ ಹೇಳಿದ ಅಷ್ಟೇ ಏನೆಂದರೆ, ನೀನೊಂದು ನಾವೆಯನ್ನು ಕಟ್ಟು. ದ್ಯಾಟ್ ವಾಸ್ ಇಟ್. ಆ್ಯಂಡ್ ನೋಹ ಕ್ಲಿಂಗ್ ಆನ್, ಹಿ ಚೂಸ್ ನಾಟ್ ಟು ಹಿಯರ್ ವಾಟ್ ದ ಪೀಪಲ್ ವಾಸ್ ಸೇಯಿಂಗ್. ಆಲ್ ದ ಪೀಪಲ್ ಅರೌಂಡ್ ಇನ್, ಅವನ ಸುತ್ತಿರುವ ಎಲ್ಲ ಜನರು ಅವನನ್ನು ನೋಡಿ ಹಾಸ್ಯ ಮಾಡ್ತಾಯಿದ್ರು. ಪ್ರಿಯರೇ, ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳಿ ಅದನ್ನು ಇಟ್ಕೊಳ್ತವೋ, ಎಲ್ಲರೂ ನಮಗೆ ನಗ್ತಾರೆ, ಎಲ್ಲರೂ ಹೇಳ್ತಾರೆ ಇವರು ಹುಚ್ಚರು, ಇವರು ಏನು ಮಾಡ್ತಾರೆ ಇವರಿಗೆ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಪ್ರಿಯರೇ. ಆದರೆ ದೇವರು ಹೇಳ್ತಾರೆ, ವೆಲ್ ಡನ್, ವೆಲ್ ಡನ್, ಯಾಕೆಂದರೆ ನೀವು ನನ್ನ ವಾಕ್ಯವನ್ನು ಕೇಳಿ ಅದನ್ನು ಹಿಡ್ಕೊಂಡಿದ್ದೀರ್ಯಾ, ನಾನು ನಿಮ್ಮ ಜೊತೆ ಇರ್ತಾನೆ. ಎಲ್ಲರೂ ನಕ್ರು ಪ್ರಿಯರೇ, ಆದರೆ ಮಳೆ ಬಂದಾಗ ಅವರ ಪರಿಸ್ಥಿತಿ ಏನನ್ನಾಯಿತು? ನಾವು ಇನೋಕನ ಬಗ್ಗೆ ನಾವು ನೋಡ್ತೇವೆ ಅಂದರೆ, ಹಿ ಚೂಸ್ ಟು ವಾಕ್ ವಿತ್ ಗಾಡ್, ಸೋ ಬ್ಯೂಟಿಫುಲ್. ಹಿ ಡಿಂಟ್ ಚೂಸ್ ಟು ಬಿ ವಿತ್ ದ ವರ್ಲ್ಡ್, ಇನೋಕ್ ಚೂಸ್ ಟು ವಾಕ್ ವಿತ್ ದ ಲಾರ್ಡ್. ಅದಕ್ಕೆ ನಾವು ನೋಡ್ತೇವೆ ಒಂದ್ಸರ್ತಿ, ದೇವರು ಮತ್ತು ಇನೋಕ್ ಮಾತಾಡ್ಕೊಂಡು ಹೋಗಬೇಕಾದ್ರೆ, ಹಿ ವೆಂಟ್ ವಿತ್ ದ ಲಾರ್ಡ್ ಆ್ಯಂಡ್ ಇನೋಕ್ ವಾಸ್ ವಿತ್ ದ ಲಾರ್ಡ್ ಫಾರ್ ಎವರ್. ಯೋಸೆಫನ್ ಬಗ್ಗೆ ನಾವು ನೋಡ್ತೇವೆ ಪ್ರಿಯರೇ, ಏನೆಂದರೆ ಯೋಸೆಫನ ಜೀವನದಲ್ಲಿ ಇಷ್ಟೊಂದು ಹೋರಾಟ ಬಂತು, ಇಷ್ಟೋ ಕಷ್ಟ ಬಂತು, ಇಷ್ಟೋ ಸಂಕಟ ಬಂತು, ಏನೆಲ್ಲ ಬಂತು, ಬಟ್ ಜೋಸೆಫ್ ಚೂಸ್ ಟು ಡೂ ವಾಟ್ ಗಾಡ್ ವಾಂಟೆಡ್ ಹಿಮ್ ಟು ಡೂ. ಹಿ ವಾಸ್ ಕಾಮ್, ಅವನು ಕಾಮ್ ಆಗಿದ್ದ. ಹಿ ನ್ಯೂ ಎಟ್ ದ ರೈಟ್ ಟೈಮ್ ಗಾಡ್ ವಿಲ್ ಫುಲ್ಫಿಲ್ ಹಿಸ್ ಪ್ರಾಮಿಸಸ್ ಇನ್ ಹಿಸ್ ಲೈಫ್. ಯೋಸೆಫ ಏನು ಮಾಡಿದೆ ಅಂದರೆ, ಆ ಕನಸು ದೇವರು ಕೊಟ್ಟಿದ್ದಾರಲ್ಲ, ಆ ಕನಸು ನೆರವೇರ್ತದಂತೇಳಿ ಆ ಕನಸನ್ನು ಗಟ್ಟಿಯಾಗಿ ಇಟ್ಕೊಂಡ ಪ್ರಿಯರೇ, ಅವನು ಸರಮನೆಯಿಂದ ಅರಮನೆಗೆ ಹೋದ. ಇನ್ನು ಕೆಲ ವಿಷಯ ನಾವು ಚೂಸ್ ಮಾಡೋದಿದೆ, ಅದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. 2 ಕೊರಿಂಥ್ಯರ ಪುಸ್ತಕ 6ನೇ ಅಧ್ಯಾಯ 14ನೇ ವಚನ, 2 Corinthians 6:14, ದೇವರ ವಾಕ್ಯ ಇಲ್ಲಿ ನಮ್ಗೆ ಏನು ಹೇಳುತ್ತೆ ಅಂದರೆ, ಡು ನಾಟ್ ಬಿ ಅನ್ಈಕ್ವಲಿ ಯೋಕ್ಡ್. ದೇವರ ವಾಕ್ಯ ನಮಗೆ ಏನು ಬೋಧಿಸ್ತದೆ ಇಲ್ಲಿ ಅಂದರೆ, ಕತ್ತಲೆಗೂ ಬೆಳಕಿಗೂ ಏನು ಸಂಬಂಧ? ಪ್ರಿಯರೇ, ಒಂದು ಒಳ್ಳೆ ವರ ಬಂದಿರುತ್ತೆ, ಓಕೆ, ಆ ವರ ನಾವು ನೋಡಿದಾಗ ಅವನು ಅಬ್ರಾಡಲ್ಲಿ ಇರ್ತಾನೆ, ಒಳ್ಳೆ ಜಾಬ್ ಇರುತ್ತೆ, ಒಂದು ಸ್ಯಾಲ್ರಿ ಪ್ಯಾಕೇಜ್ ಫ್ಯಾಂಟಾಸ್ಟಿಕ್ ಇರುತ್ತೆ, ಅವನಿಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿರುವಾಗೂ ಅವನ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಇದೆ, ಅವ್ರು ವೆಲ್ ಆಫ್ ಇದ್ದಾರೆ. ನನ್ನ ಮಗಳನ್ನು ಈ ಕುಟುಂಬಕ್ಕೆ ಕೊಟ್ಟರೆ ಅವಳು ಸುಖವಾಗಿ ಇರ್ತಾಳೆ, ಒಳ್ಳೆ ಜೀವನ ಜೀವಿಸ್ತಾಳೆ ಅಂತ ನಾವು ಅಂದ್ಕೊಳ್ತೇವೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳುತ್ತೆ ಏನೆಂದರೆ, 2 Corinthians 6:14, ಡು ನಾಟ್ ಬಿ ಅನ್ಈಕ್ವಲಿ ಯೋಕ್. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಇಜ್ಜೋಡು ಆಗಬೇಡ್ರಿ, ಕತ್ತಲೆಗೂ ಬೆಳಕಿಗೂ ಏನೂ ಸಂಬಂಧ ಇಲ್ಲ. ಈ ಒಂದು ಏರಿಯಾದಲ್ಲಿ ನಾನು ಇಷ್ಟು ವರ್ಷ ಸೇವೆದಲ್ಲಿದ್ದೇನೆ, ಈ ಒಂದು ಏರಿಯಾದಲ್ಲಿ ನನಗೆ ಭಾಳ ಮನಸ್ಸು ಬೇಜಾರಿದೆ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ನಾವು ನೋಡಬೇಕಾದ್ರೆ ಒಳ್ಳೆ ವಾಕ್ಯದಲ್ಲಿ ಬೆಳೀತಾ ಇರ್ತಾರೆ, ಓಕೆ, ಮಿನಿಸ್ಟ್ರಿ ಮಾಡ್ತಾ ಇರ್ತಾರೆ, ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಬಟ್ ಮ್ಯಾರೇಜ್ ಟೈಮ್ ಬಂದಾಗ ಯಾಕೆ ನಾವು ಸರಿಯಾದ ಒಂದು ಚಾಯ್ಸನ್ನು
ಕೆಲಸವನ್ನು ಮಾಡುವುದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ ಅಂದರೆ ಅನ್ಯರ ಜೊತೆ ನಮಗೆ ಏನೂ ಸಂಬಂಧ ಇಲ್ಲ. ಸ್ಪೆಷಲಿ ವೆನ್ ವಿ ಆರ್ ಗೆಟಿಂಗ್ ಮ್ಯಾರಿಡ್, ಮದುವೆ ಆದಾಗ ದ ಪ್ರಿನ್ಸಿಪಲ್ ಆಫ್ ಗಾಡ್ ಈಸ್ ದಟ್ ವಿ ಶುಡ್ ನಾಟ್ ಬಿ ಅನ್ಈಕ್ವಲಿ ಯೋಕ್. ದೇವರ ಒಂದು ನಿಯಮ ಏನೆಂದರೆ ಕತ್ತಲೆಗೂ ಬೆಳಕಿಗೂ ಸಂಬಂಧ ಇಲ್ಲ. ರಕ್ಷಣೆ ಹೊಂದಿದವರ ಜೊತೆನೇ ಮದುವೆ ಆಗಬೇಕು. ಇದನ್ನು ನಾನು ಕಡಾಕಡಿ ಹೇಳ್ತಾನೆ, ಎಲ್ಲ ಕಡೆ ಹೇಳ್ತಾನೆ. ಇಷ್ಟೋ ಸಮಯದಲ್ಲಿ ಮದುವೆ ವಿಷಯದಲ್ಲಿ ಬಂದಾಗ ನಂದು ಫಸ್ಟ್ ಪಾಯಿಂಟ್ ಏನಿರುತ್ತೆ ಅಂದರೆ ಹುಡುಗ ರಕ್ಷಣೆ ಹೊಂದಿದಾರ, ಹುಡುಗಿ ರಕ್ಷಣೆ ಹೊಂದಿದಲ್ಲ. ಹುಡುಗ ರಕ್ಷಣೆ ಹೊಂದಿದ್ದಲೇ ಹುಡುಗಿ ರಕ್ಷಣೆ ಹೊಂದಿಲ್ಲ. ನಾವು ವಿ ಆರ್ ನಾಟ್ ಈಕ್ವಲಿ ಯೋಕ್ಡ್. ನಾವು ನಮಗೆ ಸಂಬಂಧ ಕೂಡಿಸ್ಬೇಕಂತ ಇಲ್ಲ ಪ್ರಿಯರೇ, ಯಾಕೆಂದರೆ ಅದು ತಪ್ಪು. ದೇವರ ವಾಕ್ಯ ಪ್ರಕಾರ ತಪ್ಪು. ನೀವು ಏನೇ 101 ಎಕ್ಸ್ಕ್ಯೂಸಸ್ ಕೊಡ್ರಿ, 101 ರೀಸನ್ಸ್ ಕೊಡ್ರಿ, ಹೀಗೆ ಹಾಗೆ ಹಾಗೆ ಹೀಗೆ ಇಲ್ಲ. ದಿಸ್ ಈಸ್ ರಾಂಗ್ ಅಗೇನ್ಸ್ಟ್ ದ ವಿಲ್ ಆಫ್ ಗಾಡ್. ದೇವರ ವಾಕ್ಯ ನನಗೆ ಹೇಳುತ್ತೆ, ನಾನು ಈ ತೀರ್ಮಾನ ತಗೊಳ್ತಾನೆ ಏನೆಂದರೆ ಗಂಡು ರಕ್ಷಣೆ ಹೊಂದಿದೆ, ಹೆಣ್ಣು ರಕ್ಷಣೆ ಹೊಂದಿದೆ, ವಿ ವಿಲ್ ಕಮ್ ಟುಗೆದರ್. ಓ ಇಲ್ಲ, ಅವರು ಹುಟ್ಟು ಕ್ರಿಶ್ಚಿಯನ್ಸು. ಏನು ಸಿಸ್ಟರ್ ನೀವು ಹೀಗೆ ಹೇಳ್ತೀರಾ? ಅವ್ರು ಹುಟ್ಟು ಕ್ರಿಶ್ಚಿಯನ್ಸು, ಅವ್ರು ಹುಟ್ಟಿದ ಟೈಮಿಂದ ಸಭೆಗೆ ಹೋಗ್ತಾ ಇದ್ದಾರೆ, ಅವರು ಕನ್ಫರ್ಮೇಷನ್ ಆಗಿದೆ, ಅವ್ರಿಗೆ ಸಭೆಯಲ್ಲಿ ಎಲ್ಲ ಅವ್ರದ್ದು ಕಾರ್ಯ ಆಗಿದೆ, ಆಗಲಿ, ಪ್ರೇಸ್ ಗಾಡ್, ವಿ ಆರ್ ಓಕೆ ವಿತ್ ದ್ಯಾಟ್, ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಆರ್ ದೇ ಬಿಲೀವರ್ಸ್? ಹ್ಯಾವ್ ದೇ ಎಕ್ಸೆಪ್ಟೆಡ್ ದ ಲಾರ್ಡ್ ಆಸ್ ದಿಯರ್ ಪರ್ಸನಲ್ ಸೇವಿಯರ್? ಇಫ್ ನೋ, ದೆನ್ ವಿ ಹ್ಯಾವ್ ನಾಟ್ ವಿತ್ ದೆಮ್. ಈ ಪ್ರೋಗ್ರಾಮ್ ನೋಡುವವರು ಅನೇಕರಿಗೆ ಈ ಪ್ರಶ್ನೆ ಇರ್ಬೋದು, ಯಾಕೆ ಪ್ರಿಯರೇ? ಯಾಕೆ ಅಂದರೆ ನಾವೀಗ ಮದುವೆ ಮಾಡ್ತೇವೆ, ನಾನು ಇಷ್ಟೋ ಜನರನ್ನು ನೋಡಿದ್ದಾನೆ ಪ್ರಿಯರೇ. ಏನು ಹೇಳ್ತಾರೆ ಅಂದರೆ, ಅಯ್ಯೋ ಏನು ಸಿಸ್ಟರ್, ಅವರು ಕ್ರೈಸ್ತ ಕುಟುಂಬದಿಂದ ಬಂದವರು, ನಾವು ರಕ್ಷಣೆ ಹೊಂದಿದವರು, ನಮ್ಮ ಮಕ್ಕಳಿಗೆ ಬೇರೆ ಮದುವೆನೇ ಆಗ್ತಾ ಇಲ್ಲ, ಇದೊಂದು ಒಳ್ಳೆ ವರ ಬಂದಿದೆ, ಯಾಕೆ ನಾವು ಮದುವೆ ಮಾಡಬಾರ್ದು? ಓಕೆ, ಗೋ ಹೆಡ್, ಗೆಟ್ ಮ್ಯಾರಿಡ್. ಕೆಲವು ವರ್ಷಗಳ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಕೆಲವರು ನನಗೆ ಏನು ಹೇಳ್ತಾರೆ ಅಂದರೆ, ಮದುವೆ ಆದ ಮೇಲೆ ನಾವು ಅವರನ್ನು ಸಭೆಗೆ ತಗೊಂಡು ಬರ್ತೇವೆ. ತಪ್ಪು, ತಪ್ಪು. ನಾವು ನಮ್ಮ ಕಣ್ಣಾರೆ ನೋಡಿದ್ದೇವೆ, ನಾವು ಅನುಭವಿಸಿದ್ದೇವೆ. ಮದುವೆ ಮಾಡಾಗ ನಮಗೆ ಹೇಳ್ತಾರೆ ಏನೆಂದರೆ, ಯಾಕೆಂದರೆ ಪಾಸ್ಟರ್ಗೆ ಪ್ಯಾಸಿಫೈ ಮಾಡಬೇಕು ನೋಡಿ, ಪಾಸ್ಟರ್ಗೆ ನಾವು ಏನಾದರೂ ಒಂದು ಕಾರಣ ಹೇಳಬೇಕು, ಅವನು ನಮ್ಮ ಮಕ್ಕಳದ್ದು ಮದುವೆ ಮಾಡಬೇಕಲ್ಲ, ಅಥವಾ ನಾವು ಬೇರೆ ಕಡೆಯೂ ಮದುವೆ ಆಗ್ತಾ ಇದ್ದರೆ ನಮಗೆ ಅವರೆಲ್ಲ ಬೇಕು ನೋಡಿ, ನಮಗೆ ಸೊಸೈಟಿ ಬೇಕು. ಆವಾಗ ನಾವೇನು ಹೇಳ್ತೇವೆ, ಇಲ್ಲ ಅವ್ರು ಬರ್ತಾರೆ ರೀ, ನಮ್ಮ ಮದುವೆ ಆಗಲಿ, ಅವ್ರು ಬರ್ತಾರೆ. ನಾನು ನೋಡಿದ್ದೇನೆ ಇವತ್ತುವರೆಗೆ ಯಾರೂ ಈ ಕಡೆ ಬಂದಿಲ್ಲ, ಈ ಕಡೆದವರೆಲ್ಲ ಆ ಕಡೆ ಹೋದದೇ ನಾನು ನೋಡಿದ್ದೇನೆ. ಯಾಕೆ? ಆಮೇಲೆ ಇಷ್ಟು ಕಷ್ಟ, ಇಷ್ಟು ಹೋರಾಟ, ಆಶೀರ್ವಾದ ಇಲ್ಲ, ಏನೂ ಇಲ್ಲ. ಐ ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ಐ ಟೆಲ್ ದಿಸ್. ಯಾಕೆಂದರೆ ನಾನು ನೋಡಿದ್ದೇನೆ, ಎಷ್ಟೋ ಸರ್ತಿ ನಾನು ನೋಡ್ತೇನೆ ಅಂದರೆ ಸೇವೆ ಮಾಡುವವ್ರು ಸಹ ಈ ತಪ್ಪನ್ನು ಮಾಡಿದ್ದಾರೆ. ಮದುವೆ ಆಗಿ ಕೆಲವು ವರ್ಷ ಎಲ್ಲ ಸರಿ ಇರುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ದೆನ್ ವಿ ಸೇ ಗಾಡ್ ವೇರ್ ಆರ್ ಯು. ಬಟ್ ಗಾಡ್ ಸೇಸ್ ವೆನ್ ಯು ಹ್ಯಾಡ್ ಟು ಮೇಕ್ ದ ರೈಟ್ ಚಾಯ್ಸ್, ಯು ಮೇಡ್ ಅ ರಾಂಗ್ ಚಾಯ್ಸ್. ಪ್ರಿಯರೇ, ನಾವು ಏನೇ ತಪ್ಪು ಮಾಡಿದ್ದಕ್ಕೆ ಲೆಟ್ಸ್ ನಾಟ್ ಹೋಲ್ಡ್ ಗಾಡ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ನಾವು ಏನೇ ಒಂದು ತಪ್ಪು ತೀರ್ಮಾನ ತಗೊಂಡು ಅದರ ಪ್ರತಿಫಲ ಬಂದಾಗ ನಾವು, ದೇವರೇ ನಿಂಗೆ ಕಣ್ಣಿಲ್ಲವ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ನಾನು ಸೇವೆ ಮಾಡ್ತಾ ಇದ್ದೇನೆ, ನಾನು ಇದನ್ನು ಮಾಡ್ತಾ ಇದ್ದೇನೆ, ನಾನು ನೋ, ಗಾಡ್ ಈಸ್ ನಾಟ್ ಅ ರೆಸ್ಪೆಕ್ಟರ್ ಆಫ್ ಎನಿ ಮ್ಯಾನ್, ಯು ಮೇಡ್ ಅ ಮಿಸ್ಟೇಕ್. ಪ್ರಿಯರೇ, ದೇವರ ವಾಕ್ಯ ಹೇಳಿದಂಗೆ ಯಾವಾಗ ನಾನು ದೇವರ ವಾಕ್ಯವನ್ನು ನಾವು ಕೈಕೊಂಡು ನಡೆದಾಗ, ಗಟ್ಟಿಯಾಗಿ ಹಿಡಿದು ಸರಿಯಾಗಿ ಚಾಯ್ಸ್ ಮಾಡಿದಾಗ, ಹೀ ವಿಲ್ ವಿ ಆನರ್ ಇಮ್ ಬೈ ಚೂಸಿಂಗ್ ದ ರೈಟ್ ಥಿಂಗ್, ಹೀ ವಿಲ್ ಆನರ್ ಅಸ್ ಬೈ ಬ್ಲೆಸ್ಸಿಂಗ್ ಅಸ್ ಇನ್ ರಿಟರ್ನ್. ಅದೇ ರೀತಿಯಲ್ಲಿ ಪ್ರಿಯರೇ, ವಿಮೋಚನ ಕಾಂಡ ಅದ 20ನೇ ಅಧ್ಯಾಯ ಅದ 12ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಆನರ್ ಯೋರ್ ಫಾದರ್ ಆ್ಯಂಡ್ ಮದರ್. Do we choose to honor our father and mother? ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನಮ್ಮ ತಂದೆ ತಾಯಿಯನ್ನು ನಾವು ಸನ್ಮಾನಿಸಬೇಕು. ಚಿಕ್ಕ ಮಕ್ಕಳು ಇರುವಾಗ ತಂದೆ ತಾಯಿ ಅವರನ್ನು ಇಷ್ಟು ಪ್ರೀತಿ ಮಾಡ್ತಾರೆ, ಅವರಿಗೆ ಏನೂ ಇಲ್ಲಾದರೂ ಮಕ್ಕಳಿಗೋಸ್ಕರ ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡ್ತಾರೆ. ಐ ಡೋಂಟ್ ಹ್ಯಾವ್ ಟೈಮ್ ಟು ಗಿವ್ ಯು ಎಕ್ಸಾಂಪಲ್ಸ್ ಆಫ್ಟರ್ ಎಕ್ಸಾಂಪಲ್ಸ್ ಹೌ ಪ್ಯಾರೆಂಟ್ಸ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದಿಯರ್ ಚಿಲ್ಡ್ರನ್. ತಮ್ಮ ಮಕ್ಕಳಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ. ಆದರೆ ಮಕ್ಕಳು ದೊಡ್ಡವರು ಆದ ಮೇಲೆ ತಂದೆ ತಾಯಿಗೆ ಹೇಗೆ ನೋಡ್ಕೊಳ್ತಾರೆ ಪ್ರಿಯರೇ? ಅವ್ರು ಏನಂತ ತಿಳ್ಕೊಳ್ತಾರೆ, ನಾವು ಏನಂತ ತಿಳ್ಕೊಳ್ತೇವೆನೆಂದರೆ, ನಾವು ಏನು ಜೀವನ ಮಾಡ್ತೇವಲ್ಲ ಈಸ್ ಪರ್ಫೆಕ್ಟ್. ನಮ್ಮ ತಂದೆ ತಾಯಿಯನ್ನು ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಲ್ಲ. ಅವರು ವಯಸ್ಸಾದಾಗ ಅವ್ರಿಗೆ ಯಾವುದೋ ಒಂದು ಓಲ್ಡ್ ಏಜ್ ಹೋಮಲ್ಲಿನೋ ಎಲ್ಲೋ ಒಂದು ಕಡೆ ಹಾಕ್ಬಿಡೋದು. ಮೊನ್ನೆ ಒಂದು ವಾಟ್ಸಪ್ ಮೆಸೇಜ್ ಬಂದಿತ್ತು, ಅದನ್ನು ಓದಿ ತುಂಬ ಬೇಸರ ಆಯಿತು.
ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ಮುದುಕ ಮುದುಕಿ ಕುತ್ಕೊಂಡಿದ್ರಂತೆ. ಈ ಚಾಯ್ ವಾಲ ಹುಡುಗ ಚಾಯ್ ಹಾಕ್ತಾ ಹೋಗ್ತಾ ಇದ್ದಂತೆ. ಪ್ರತಿ ಟ್ರೈನ್ ಬರುವಾಗ ಅವನು ಬ್ಯುಸಿಯಾಗಿ ಚಾಯ್ ಕೊಡ್ತಾ ಇದ್ದಂತೆ. ಮತ್ತು ಟ್ರೈನ್ ಹೋದ ನಂತರ ಒಂದು ಸ್ವಲ್ಪ ರಶ್ ಸಿಕ್ಕಿದಾಗ ಮತ್ತೆ ನೋಡಿದಾಗ ಒಂದು ಮೂಲೆಯಲ್ಲಿ ತಂದೆ ತಾಯಿ ಅದು ವಯಸ್ಸಾದ ಗಂಡ ಹೆಂಡತಿ ಕೂತಿದ್ರಂತೆ. ಹಾಗೆ ಒಂದು ಬೆಳಗ್ಗೆಯಿಂದ ಕಂಟಿನ್ಯೂಸ್ಲಿ ಹಾಗೆ ಆಗ್ತಾನೇ ಇತ್ತಂತೆ, ಆಗ್ತಾನೇ ಇತ್ತಂತೆ, ಆಗ್ತಾನೇ ಇತ್ತಂತೆ. ಆಮೇಲೆ ರಾತ್ರಿ ಚಳಿ ಆಗ್ತಾ ಇತ್ತಂತೆ. ಈ ಗಂಡ ಹೆಂಡತಿ ಸ್ಟೇಷನಲ್ಲಿ ಅಲ್ಲೇ ಕೂತಿದ್ರಂತೆ. ಇವನು ರಾತ್ರಿ ಎಲ್ಲ ಕೆಲಸ ಆದ ಮೇಲೆ ಇನ್ನು ಮನೆಗೆ ಹೋಗುವಾಗ ಆ ಮುದುಕ ತಾತ ಮತ್ತು ಅಜ್ಜಿ ಹತ್ರ ಹೋಗಿಬಿಟ್ಟು, ನೀವು ಯಾರು, ಯಾವ ಟ್ರೈನಲ್ಲಿ ಹೋಗಬೇಕಿತ್ತು, ಎಲ್ಲಿ ಹೋಗಬೇಕಿತ್ತು ನಿಮಗೆ ಅಂತ ಕೇಳಿದಾಗ, ಅಯ್ಯೋ ನಮಗೆ ಓದು ಬರುವುದಿಲ್ಲ, ನಮ್ಮ ಮಗ ನಮ್ಮನ್ನು ಈ ಟ್ರೈನಲ್ಲಿ ಕುತ್ಕೊಳ್ಳಿಸಿಬಿಟ್ಟ. ಅವನು ಏನು ಹೇಳಿದೆ ಅಂದರೆ, ದೊಡ್ಡ ಮಗ ಬಂದು ನಿಮ್ಮನ್ನು ಪಿಕಪ್ ಮಾಡ್ತಾನೆ, ಪಿಕಪ್ ಮಾಡ್ತಾನೆ ಅವನು, ನೀವು ಸ್ಟೇಷನಲ್ಲೇ ಇರ್ರಿ. ಇನ್ ಕೇಸ್ ಅವ ಬಂದು ನಿಮ್ಮನ್ನು ಪಿಕಪ್ ಮಾಡಲಿಲ್ಲ ಅಂದರೆ, ಈ ಒಂದು ಚೀಟಿದಲ್ಲಿ ಅವರು ಅಡ್ರೆಸ್ ಬರೆದು ಕೊಟ್ಟಿದ್ದಾನೆ, ಯಾರೇ ನಿಮಗೆ ಕೇಳಿದರೆ ಈ ಚೀಟಿಯನ್ನು ಅವ್ರಿಗೆ ತೋರಿಸ್ರಿ, ಅವರು ನಿಮಗೆ ಸರಿಯಾದ ಸ್ಥಳಕ್ಕೆ ತಕೊಂಡೋಗ್ತಾರೆ. ಯಾವಾಗ ಅದು ಅಜ್ಜ ಮತ್ತು ಅಜ್ಜಮ್ಮ ಅದು ಚೀಟಿಯನ್ನು ಈ ಹುಡುಗನಿಗೆ ಕೊಟ್ಟರು, ಅವನದು ಚೀಟಿ ತೆಗೆದು ಓದಬೇಕಾದ್ರೆ ಅವನ ಕಣ್ಣಲ್ಲಿ ಹಾಗೇ ನೀರು ಸುರಿತಾ ಇತ್ತು. ಅದರಲ್ಲಿ ಏನು ಬರೆದಿತ್ತೇನೆ ಅಂದರೆ, ಇದು ನನ್ನ ತಂದೆ ತಾಯಿ, ಅವ್ರಿಗೆ ತುಂಬ ವಯಸ್ಸಾಗಿದೆ, ಯಾರಿಗೆ ಈ ಲೆಟರ್ ಸಿಗ್ತದೋ ಇವರನ್ನು ತಕೊಂಡೋಗಿ ಯಾವುದೋ ಒಂದು ಓಲ್ಡೇಜ್ ಹೋಮಲ್ಲಿ ಹಾಕ್ರಿ, ನನಗೆ ಇವರಿಗೆ ನೋಡುವ ಶಕ್ತಿ ಇಲ್ಲ. ಆ ಹುಡುಗನಿಗೆ ಇಷ್ಟು ಬೇಸರ ಆಯ್ತಂತೆ. ಆ ಮುದುಕ ಮುದುಕಿ ಅಜ್ಜ ಅಜ್ಜಮ್ಮ ಕೇಳ್ತಾರಂತೆ, ನನ್ನ ಮಗಂದು ಅಡ್ರೆಸ್ ಬರೆದಿದ್ದಾರ ಇದರಲ್ಲಿ, ನನ್ನ ಮಗ ಬರ್ತಾನೆ ನನ್ನನ್ನು ತಕೊಂಡು ಹೋಗ್ಲಿಕ್ಕೆ. ಪ್ರಿಯರು, ಓದುವಾಗ ಎಷ್ಟು ಬೇಸರ ಆಗುತ್ತೆ. ನಾವು ಏನನ್ನು ಯೋಚನೆ ಮಾಡ್ತಾನೆ ಗೊತ್ತಾ, ನಾನು ಅಷ್ಟೇ, ನಾವೆಲ್ಲರೂ ಅಷ್ಟೇ. ಏನಂದರೆ, ನಮಗೆ ವಯಸ್ಸಾಗೋದೇ ಇಲ್ಲ, ನಮಗೆ ರೋಗ ಬರೋದೇ ಇಲ್ಲ, ನಮಗೆ ಏನು ತೊಂದರೆ ಆಗೋದೇ ಇಲ್ಲ, ನಾವು ಹೀಗೆ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಇರ್ತೇವೆ. ರಾಂಗ್. You choose to let go of your parents, the same parents. ಇವತ್ತು ನಮ್ಮ ದೇಶದಲ್ಲಿ ಇದೇ ಒಂದು ಪರಿಸ್ಥಿತಿ ಬಂದಿದೆ ಪ್ರಿಯರೇ. ನಮ್ಮ ಓಲ್ಡ್ ಏಜ್, ನಮ್ಮ ವಯಸ್ಸಾದ ತಂದೆ ತಾಯಿಗಳನ್ನು ನಾವು ಇಷ್ಟನ್ನು ಸನ್ಮಾನಿಸ್ತೇವೆ. ಡು ವಿ ಕೇರ್ ಫಾರ್ ದೆಮ್? ಅವರು ನಮ್ಮ ಮನೆಯಲ್ಲೇ ಇದ್ದರೂ ಹೇಗೆ ಇದ್ದೀರಿ, ನಿಮಗೆ ಏನು ಬೇಕು? ಒಂದು ನಾನು ನೋಡಿದ್ದೇನೆ ವಯಸ್ಸಾದವ್ರಿಗೆ, ಅವ್ರಿಗೆ ಊಟ ಬಟ್ಟೆ ಬೇಕಂತ ಇಲ್ಲ, ಮೊಮ್ಮಕ್ಕಳ ಜೊತೆ ಆಟ ಆಡೋದು, ಮನೇಲಿ ಕುಟುಂಬದವ್ರು ಎಲ್ಲರೂ ಸೇರಿ ಅವ್ರ ಜೊತೆ ಟೈಮ್ ಕಳೆಯೋದು, ಇದು ಅವ್ರಿಗೆ ಬೇಕು ಪ್ರಿಯರೇ. ಆದರೆ ಇವತ್ತು ನಮ್ಮ ಲೈಫ್ ಇಷ್ಟು ಬ್ಯುಸಿ ಆಗಿದ್ದೇನೆ ಅಂದರೆ, ವಿ ಡೋಂಟ್ ಕೇರ್, ವಿ ಆರ್ ಚೂಸಿಂಗ್ ದ ರಾಂಗ್ ಥಿಂಗ್. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ವಾಟ್ ಅ ಮ್ಯಾನ್ ಸೋಸ್ ಹಿ ವಿಲ್ ಸರ್ಟನ್ಲಿ ರೀಪ್. We are choosing the wrong thing. You choose to take care of your parents. ಏನೋ ನಿಮ್ಮ ಪರಿಸ್ಥಿತಿ ಹಿಂಗೆ ಇದೆ, ಅವ್ರಿಗೆ ನಿಮ್ಮ ಮನೇಲಿ ತಂದು ಇಡಲಿಕ್ಕೆ ಆಗ್ತಾಯಿಲ್ಲ, ಫೋನ್ ಮಾಡಿರಿ, ಅವ್ರ ಹತ್ರ ಮಾತಾಡ್ರಿ, ಅವ್ರಿಗೆ ಎನ್ಕರೇಜ್ ಮಾಡಿರಿ, ಅವ್ರಿಗೆ ಏನು ನಿಮ್ಮ ಕಡೆಯಿಂದ ಕೊಡಲಿಕ್ಕೆ ಆಗುತ್ತೆ ಕೊಡ್ರಿ. ಇಲ್ಲ, ಇವರನ್ನು ತಗೊಂಡೋಗಿ ಓಲ್ಡ್ ಏಜ್ ಹೋಮ್ ಆಗಲಿ ಹಾಕ್ರಿ. ಇವತ್ತು ಇಷ್ಟು ವಯಸ್ಸಾದವ್ರ ಕಣ್ಣೀರಲ್ಲಿದ್ದೆ. ನಮ್ಮ ಸಭೆಗೆ ಒಬ್ಬರು ಬಂದರು, ಸಭೆಗೆ ಅವ್ರು ಬಂದ ದಿವಸ ನಮ್ಮನ್ನು ಹಿಡ್ಕೊಂಡು ಅಪ್ಪಿಕೊಂಡು ನಮಗೆ ಹತ್ತು ಬಿಟ್ಟರು. ನಾನೊಬ್ಬ ಅನಾಥ, ನನಗೆ ಯಾರೂ ಇಲ್ಲ, ಆದರೆ ನನಗೆ ಮದುವೆ ಆಯಿತು, ಮದುವೆ ಆಗಿ ನನಗೆ ಮಕ್ಕಳಾದರು, ಆದರೆ ನನ್ನ ಮಕ್ಕಳು, ನನ್ನ ಸೊಸೆಂದರು ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಏನೆಂದರೆ, ಅವರ ಊರೇ ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಸೇರಿಕೊಂಡ್ರು ಪ್ರಿಯರೇ. ಇವತ್ತು ಇಲ್ಲಿ ಕೆಲಸ ಮಾಡಿಕೊಂಡು ಇಷ್ಟು ಸುಂದರವಾಗಿ ಅವರಿದ್ದಾರೆ, ಇಷ್ಟು ಖುಷಿಯಲ್ಲಿರ್ತಾರೆ. ಇವತ್ತು ನಾವು ಏನನ್ನು ಆರಿಸ್ಕೊಳ್ತಾ ಇದ್ದೇವೆ, ನಾವೇನನ್ನು ಆರಿಸ್ಕೊಳ್ತೇನೆ ಗೊತ್ತಾ, ನಾನು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಇನ್ಕಮ್, ನನ್ನ ಜಾಬು, ನನ್ನ ಪ್ರಾಪರ್ಟಿ, ನಂದೆಲ್ಲ ಇವರು ನನಗೆ ಬೇಡ. ನಾವು ಅದನ್ನು ಆರಿಸ್ಕೊಳ್ತಾ ಇದ್ದಾವೆ ಪ್ರಿಯರೇ. ಇನ್ನೊಂದು ಸರ್ತಿ ನಾನು ಹೇಳ್ತಾರೆ, ಅವರ್ ಗಾಡ್ ಈಸ್ ನಾಟ್ ಅ ರೆಸ್ಪೆಕ್ಟರ್ ಆಫ್ ಎನಿ ಮ್ಯಾನ್. ನಾನಿವತ್ತು ಏನನ್ನು ಆರಿಸ್ಕೊಂಡೆ, ನನಗೆ ಯಾರು ಬೇಡ. ಒಂದು ಕಾಲ ಬರುತ್ತೆ, ಎಲ್ಲರೂ ಹೇಳ್ತಾರೆ ನಮಗೆ ನೀವು ಬೇಡ, ಯಾಕೆಂದರೆ ನಾವು ಅದನ್ನೇ ಬಿತ್ತಿದ್ದೇವೆ ಪ್ರಿಯರೇ. ವಿ ಚೂಸ್ ಟು ಡೂ ದ್ಯಾಟ್, ವಿ ಚೂಸ್ ಟು ನೆಗ್ಲೆಕ್ಟ್ ಅವರ್ ಪ್ಯಾರೆಂಟ್ಸ್, ವಿ ಚೂಸ್ ಟು ಬಿ ಸೋ ಮೀನ್ ಟು ದೆಮ್. ಅವರನ್ನು ನಾವು ನೋಡ್ಕೊಳ್ಳೋ ರೀತಿ ಹೇಗಿದೆ, ಏನನ್ನು ನಾವು ಆರಿಸ್ಕೊಳ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಲೂಕನ್ ಬರೆದ ಪುಸ್ತಕದ ಆರನೇ, ದ ಬುಕ್ ಆಫ್ ಲೂಕ್ ಚಾಪ್ಟರ್ 6:38. ಲೂಕಾದ 6:38 ವಚನ ಹೀಗೆ ಹೇಳುತ್ತೆ ಅಂದರೆ, ಇಫ್ ವಿ ಗಿವ್ ಇಟ್ ಶಾಲ್ ಬಿ ಗಿವನ್ ಬ್ಯಾಕ್ ಟು ಯು. ಆರ್ ವಿ ಚೂಸಿಂಗ್ ಟು ಗಿವ್? ಪ್ರಿಯರೇ, ನಾವು ಇವತ್ತು ನಮ್ಮ ಹತ್ರ ಎಲ್ಲ ಇದೆ, ನಾವು ಕೊಡಲಿಕ್ಕೆ ಮನಸ್ಸು ಮಾಡ್ತವೋ? ಡೂ ವಿ ಚೂಸ್ ಟು ಗಿವ್?
ನಾವು ಮಲಾಖಿನ ಗ್ರಂಥ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಏನಂದರೆ, ನಾವು ಆಲಯಕ್ಕೆ ನಮ್ಮ ದಶಮ ಭಾಗವನ್ನು ತಗೊಂಡು ಬರಬೇಕು. ಇಟ್ಸ್ ಅ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ದೇವರು ಹೇಳ್ತಾರೆ, ನಿಮ್ಮ ದಶಮ ಭಾಗವನ್ನು ಆಲಯಕ್ಕೆ ತಗೊಂಡು ಬನ್ನಿ. ಬ್ರಿಂಗ್ ಯೋರ್ ಥೈತ್ಸ್ ಟು ದ ಸ್ಟೋರ್ ಹೌಸ್ ಆಫ್ ಗಾಡ್. ನಾವೇನು ಮಾಡ್ತೇವೆ ಅಂದರೆ ಆ ಥೈತನ್ನು ಮುರಿತವೆ. ಮುರಿದು ಬಿಟ್ಟು ಈ ಸೇವಕರಿಗೆ ಸ್ವಲ್ಪ, ಆ ಸೇವಕರಿಗೆ ಸ್ವಲ್ಪ, ಆ ಮಿನಿಸ್ಟ್ರಿಗೆ ಸ್ವಲ್ಪ, ಈ ಮಿನಿಸ್ಟ್ರಿಗೆ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ. ತಪ್ಪು ಪ್ರಿಯರೇ, ವಿ ಆರ್ ನಾಟ್ ಚೂಸಿಂಗ್ ದ ರೈಟ್ ಥಿಂಗ್. ವಾಟ್ ವಿ ಹ್ಯಾವ್ ಟು ಚೂಸ್ ಇಸ್ ಗಾಡ್, ದಿಸ್ ಇಸ್ ಮೈ ಥೈತ್, ಇದು ನನ್ನ ದಶಮ ಭಾಗ. ನಾನು ನಂಬಿಕೆಯಿಂದ ನಾನು ಆರಿಸ್ಕೊಳ್ತಾನೇನೆಂದರೆ ನನ್ನ ದಶಮ ಭಾಗವನ್ನು ನನ್ನ ಆಲಯಕ್ಕೆ ನಾನು ತಗೊಂಡು ಹೋಗ್ತಾನೆ. ಈ ಆಲಯದಲ್ಲಿ ನನಗೆ ಆಶೀರ್ವಾದ ಆಗ್ತಾ ಇದೆ, ಈ ಆಲಯದಲ್ಲಿ ನನಗೆ ನಿನ್ನ ವಾಕ್ಯ ಸಿಗ್ತಾ ಇದೆ, ಈ ಆಲಯದಲ್ಲಿ ನಿನ್ನ ಇಟ್ಟಿದೆಯಾ, ಈ ಆಲಯ ನನ್ನ ಆಲಯ, ಅದಕ್ಕೆ ಈ ಆಲಯದಲ್ಲಿ ನಾನು ನನ್ನ ದಶಮ ಭಾಗವನ್ನು ಕೊಡ್ತಾನೆ ಅಂತ ಹೇಳಿ ನಾವು ಹಾಗೆ ದಶಮ ಭಾಗ ಕೊಡೋದಿಲ್ಲ. ಪ್ರಿಯರೇ, ಯಾವಾಗ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಮಕ್ಕಳು ದಾರಿ ತಪ್ಪಿ ಹೋದರು, ಆಸ್ತಿಯೆಲ್ಲ ಬೇರೆಯವ್ರು ಹೊಡ್ಕೊಂಡೋದ್ರು, ನಾನು ಇನ್ನೊಂದು ಸರ್ತಿ ಹೇಳ್ತಾನೇನೆಂದರೆ ಕಾನ್ಸಿಕ್ವೆನ್ಸಸ್ ಇಮ್ಮಿಡಿಯೇಟ್ಲಿ ಬರುವುದಿಲ್ಲ, ಪರಿಣಾಮಗಳು ಇಮ್ಮಿಡಿಯೇಟ್ಲಿ ಬೇಗನೆ ಬರುವುದಿಲ್ಲ. ಪ್ರಿಯರೇ, ನಾವು ಬೀಜ ಬಿತ್ತಿದಾಗ ನಾನು ಅನೇಕ ಸರ್ತಿ ಟ್ರಾವೆಲ್ ಮಾಡಾಗ ನೋಡ್ತಾನೆ, ಒಂದು ಕಾಲ ಇರುತ್ತೇನೆಂದರೆ ಎಲ್ಲ ಫೀಲ್ಡ್ ಎಲ್ಲ ಪ್ಲೇನ್ ಕಾಣುತ್ತೆ, ಏನೂ ಇರುವುದಿಲ್ಲ. ಆಗ ನಾನು ಪಾಸ್ಟರ್ ಕೇಳ್ತಾನೆ, ಏನು ಇವಾಗ ಇವರು ಏನು ಬಿತ್ತೇ ಇಲ್ಲಲ್ಲ, ಇವಾಗ ಏನು ಕಾಣ್ತಾನೇ ಇಲ್ಲಲ್ಲ. ಆವಾಗ ಅವ್ರು ಹೇಳ್ತಾರೆ, ಇವಾಗ ಅವ್ರು ಬಿತ್ತಿದ್ದಾರೆ, ದೇ ಹ್ಯಾವ್ ಪ್ಲೌಡ್ ದ ಗ್ರೌಂಡ್. ಪ್ಲೌ ಮಾಡಿ ಏನು ಮಾಡಿದ್ದಾರೆ ಅಂದರೆ ಅವ್ರು ಬಿತ್ತಿದ್ದಾರೆ. ಇನ್ನೊಂದು ಸರ್ತಿ ನಾವು ಕೆಲವು ಒಂದು ತಿಂಗಳ ಹಾಗೆ ಬಿಟ್ಟು ಹೋದಾಗ ನಾವು ನೋಡ್ತೇವೆನೆಂದರೆ ಒಂದು ಸ್ವಲ್ಪ ಚಿಗುರಿರ್ತದೆ, ಎಲ್ಲ ಕಡೆ ಎಷ್ಟು ಸುಂದರ ಕಾಣುತ್ತೆ, ಬ್ಲ್ಯಾಕ್ ಸಾಯ್ಲಲ್ಲಿ ಸಣ್ಣ ಸಣ್ಣ ಗ್ರೀನ್ ಇಟ್ಸ್ ಜರ್ಮಿನೇಟಿಂಗ್, ದ ಸೀಡ್ ಈಸ್ ಜರ್ಮಿನೇಟಿಂಗ್. ಸಣ್ಣ ನಾವು ನಮಗೆ ಕಾಣುತ್ತೆ. ಆವಾಗ ನಾವೇನಂತವೇನೆಂದರೆ ಓ, ಮೊಳಕೆ ಹೊಡೆದಿದೆ. ಇನ್ನು ಕೆಲವು ತಿಂಗಳು ಬಿಟ್ಟು ಹೋದಾಗ ಸ್ವಲ್ಪ ಮೇಲೆ ಬರುತ್ತೆ, ಇನ್ನು ಸ್ವಲ್ಪ ತಿಂಗಳು ಬಿಟ್ಟು ಹೋದಾಗ ಎಲ್ಲ ಅದು ರಾಶಿಯಾಗಲಿಕ್ಕೆ ರೆಡಿಯಾಗಿರ್ತದೆ. ಅದು ಒಂದೇ ದಿವಸಕ್ಕೆ ಬಂತ ಪ್ರಿಯರೇ? ಅದು ಒಂದೇ ದಿವಸಕ್ಕೆ ಬಂದಿಲ್ಲ. ಇಟ್ ಟುಕ್ ಅಸ್ ಟೈಮ್, ಇಟ್ ಟುಕ್ ಮಂತ್ಸ್, ಇಟ್ ಟುಕ್ ಡೇಸ್, ಇಟ್ ಟುಕ್ ವೀಕ್ಸ್, ಇಟ್ ಟುಕ್ ಮಂತ್ಸ್. ಆವಾಗ ಏನಾಯ್ತು ಅಂದರೆ ಟೈಮ್ ಆಫ್ ಹಾರ್ವೆಸ್ಟಿಂಗ್ ಕೇಮ್. ಆದರೆ ನಾವು ಬೀಜ ಬಿತ್ತಿದಾಗ ಯಾರಿಗೂ ಕಂಡಿಲ್ಲ. ನಾವು ನಮ್ಮ ದಶಮ ಭಾಗವನ್ನು ದೇವರ ಆಲಯಕ್ಕೆ ತರುವಾಗ ಯಾರೂ ನೋಡಿಲ್ಲ. ನಮ್ಮ ಕೆಲಸ ಅಲ್ಲೇ ಇದೆ, ನಮಗೆ ಪ್ರಮೋಷನ್ ಆಗಿಲ್ಲ, ನಮಗೆ ಏಳಿಗೆ ಆಗಿಲ್ಲ, ನಮಗೆ ಯಾವುದೇ ವಿಷಯಕ್ಕೆ ನಾವು ಮೇಲೆ ಬಂದಿಲ್ಲ. ಬಟ್ ಅ ಟೈಮ್ ವಿಲ್ ಕಮ್, ಅ ಟೈಮ್ ವಿಲ್ ಸರ್ಟನ್ಲಿ ಕಮ್ ವೆನ್ ಗಾಡ್ ವಿಲ್ ಗಿವ್ ಅಸ್ ದ ಇನ್ಕ್ರೀಸ್. ಬಿಕಾಸ್ ಇನ್ ಮೈ ಡಿಫಿಕಲ್ಟ್ ಸಿಚುವೇಶನ್, ಇನ್ ಮೈ ಹಾರ್ಡ್ ಡೇಸ್, ಇನ್ ದ ಡೇಸ್ ಆಫ್ ಪಾವರ್ಟಿ, ನಾನು ಕಷ್ಟ ಕಾಲದಲ್ಲಿ ಇರುವಾಗ ಐ ಚೋಸ್ ಟು ರಿಯಲಿ ಸ್ಟ್ಯಾಂಡ್. ಐ ಸೆಡ್, ಲಾರ್ಡ್, ಯು ಸೆಡ್ ದಟ್ ಯು ಶುಡ್ ಗಿವ್ ಆ್ಯಂಡ್ ಐ ಹ್ಯಾವ್ ಗಿವನ್. ನಾನು ನಿನ್ನ ಕೊಡು ಅಂತ ಹೇಳಿದ್ದಾನೆ ಆ್ಯಂಡ್ ನಾನು ಆರಿಸ್ಕೊಳ್ತಾ ಇದ್ದಾನೆ. ಏನೆಂದರೆ ನನ್ನ ಕಷ್ಟ ದಿನದಲ್ಲಿ, ನನ್ನ ಹೋರಾಟ ದಿನಗಳಲ್ಲಿ, ನನ್ನ ಕೊರತೆ ದಿನಗಳಲ್ಲಿ ಸಹ ದೇವರೇ ನನಗೆ ಇಷ್ಟು ಕೊರತೆ ಇದೆ, ನನಗೆ ಇಷ್ಟು ಹಣ ನನ್ನ ದೇವರ ಆಲಯಕ್ಕೆ ಕೊಟ್ಟರೆ ನನಗೆ ಕಡಿಮೆ ಬೀಳುತ್ತೆ, ಆದರೂ ನಾನು ಆರಿಸ್ಕೊಳ್ತಾನೆ ಅಂದರೆ ದೇವರಿಗೆ ಕೊಡೋದು ನಾನು ಕೊಡ್ತಾನೆ. ಯಾವಾಗ ನಾವು ಆ ತೀರ್ಮಾನ ಮಾಡ್ತಾವಲ್ಲ, ಒಂದು ಸಮಯ ಬರುತ್ತೆ, ದೇವರು ನಮಗೆ ಏಳಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಸಂಗತಿಗಳನ್ನು ನೀವು ಕೈ ಹಾಕುವ ಕೆಲಸಗಳು ಸಫಲ ಆಗುತ್ತೆ, ನೀವು ಕೈ ಹಾಕುವ ಕೆಲಸಗಳ ಮೇಲೆ ದೇವರ ಆಶೀರ್ವಾದ ಬರುತ್ತೆ, ನಿಮ್ಮ ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳೀತಾರೆ, ನಿಮ್ಮ ಕುಟುಂಬ ಆಶೀರ್ವಾದ ಆಗಿರ್ತಾರೆ, ನಿಮ್ಮ ಅಕ್ಕಪಕ್ಕದವ್ರು ನೋಡಿದಾಗ ಹೇಳ್ತಾರೆ ಯು ಆರ್ ಬ್ಲೆಸ್ಡ್. ಯು ನೋ ವೈ? ಬಿಕಾಸ್ ಯು ಆ್ಯಂಡ್ ಐ ಚೂಸ್ ಟು ಡೂ ದ ರೈಟ್ ಥಿಂಗ್. ವಾಟ್ ವಾಸ್ ದ್ಯಾಟ್? ಇನ್ ದ ಡೇ ಆಫ್ ಡಿಫಿಕಲ್ಟಿ ವಿ ಚೂಸ್ ಟು ಗಿವ್ ಅವರ್ ತೈತ್. ಪ್ರಿಯರೇ, ಅನೇಕರು ತೈತ್ ಕೊಡುವವರು ಏನೆಲ್ಲ ಎಕ್ಸ್ಕ್ಯೂಸಸ್ ಕೊಡ್ತಾರೆ, ತೈತ್ ಕೊಡಲಿಕ್ಕೆ ಮನಸ್ಸಿಲ್ಲದವರು 101 ಎಕ್ಸ್ಕ್ಯೂಸಸ್ ಕೊಡ್ತಾರೆ. ಭಾಳ ಮಂದಿ ಹೇಳೋದೆಂದ್ರೆ ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗ ಇಲ್ಲವೇ ಇಲ್ಲ. ಹೌದು, ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗ ಕೊಡೋದಿಲ್ಲವೆಲ್ಲ. ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಅಂದರೆ ನಮಗೆ ಇದ್ದದ್ದು ಎಲ್ಲವನ್ನೂ ಮಾರಿ ನಾವು ದೇವರ ಸೇವೆಗೆ ಕೊಡಬೇಕಾದ ಆಗತ್ತೇನಾ? ಅದು ಇನ್ನೂ ಕಷ್ಟ. ಅದಕ್ಕೆ ಅದರ ಬದಲಿ ಯಾಕೆ ನಾವು ಇದನ್ನು ಮಾಡೋದು ಬೆಟರ್? ಅಟ್ಲೀಸ್ಟ್ ನಾವು ದಶಮ ಭಾಗವನ್ನು ದೇವರಿಗೆ ಕೊಟ್ಟರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇಬ್ರಿಯ ಅದ 3ನೇ ಅಧ್ಯಾಯ ಅದ 15ನೇ ವಚನ ನಾವು ಓದ್ಕೊಳ್ಳುವ ಪ್ರಿಯರೇ.
it says then while it is called today if you would hear his voice and when you hear it do not harden your heart as in the rebellion in the desert when the people provoked and irritated God against them if you hear the voice of God today do not harden your heart priyare aneka sarte naavu devara vakya kelidave naavu heltave naavu huttu christians anta vakya namge bandide ನಮಗೆ ಬಂದಿದೆ ಏನೆಂದರೆ ನಾವು ರಕ್ಷಣೆ ಹೊಂದಬೇಕು ಆದರೆ ನಾವು ರಕ್ಷಣೆ ಹೊಂತಾ ಇಲ್ಲ ನಾವು ಅದನ್ನು ಮುಂದೆ 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 ಹಾಕ್ತಾ ಇದ್ದೇವೆ ಇವತ್ತು ಸಹ ನಾನು ಹೇಳೋದೇನೆಂದರೆ ಎಕ್ಸೆಪ್ಟ್ ದ ಲಾರ್ಡ್ ಜೀಸಸ್ ಆ್ಯಸ್ ಯುವರ್ ಪರ್ಸನಲ್ ಸೇವಿಯರ್ ಯು ಚೂಸ್ ಟು ಎಕ್ಸೆಪ್ಟ್ ಹಿಮ್ ಟುಡೇ ದ ರಿಸಲ್ಟ್ ಈಸ್ ಎವರ್ಲಾಸ್ಟಿಂಗ್ ಲೈಫ್ ವಿತ್ ದ ಲಾರ್ಡ್ ಇವತ್ತು ನಾವು ಯೇಸು ಸ್ವಾಮಿಯನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿದರೆ ಖಂಡಿತವಾಗಿ ನಿತ್ಯ ನಿರಂತರಕ್ಕೂ ಫ್ರಮ್ ಎವರ್ಲಾಸ್ಟಿಂಗ್ ಟು ಎವರ್ಲಾಸ್ಟಿಂಗ್ ವಿ ವಿಲ್ ಬಿ ವಿತ್ ಹಿಮ್ ನಾವು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿರ್ಬೋದು ನಾವು ಹುಟ್ಟಿಂದ ಸಭೆಗೆ ಹೋಗ್ತಾ ಇರ್ಬೋದು ದಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್ ದ ಚಾಯ್ಸ್ ಈಸ್ ಹ್ಯಾವ್ ವಿ ಎಕ್ಸೆಪ್ಟೆಡ್ ದ ಲಾರ್ಡ್ ಆ್ಯಸ್ ಅ ಪರ್ಸನಲ್ ಸೇವಿಯರ್ ಅನೇಕರು ಇವತ್ತು ಪ್ರೋಗ್ರಾಮ್ ನೋಡ್ತಾ ಇರ್ಬೋದು ನಾನು ಎಲ್ಲರಿಗೂ ಕೇಳ್ಕೊಳ್ತಾನೆ ಅಂದರೆ ಯೇಸು ಸ್ವಾಮಿ ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡಿಲ್ಲ ಅಂದರೆ ಅವರ ರಾಜ್ಯದಲ್ಲಿ ನಮಗೆ ಭಾಗ್ಯ ಇಲ್ಲ ಆದರೆ ನಾವು ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ನಾವು ನಮ್ಮ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ವಿ ಬಿಕಮ್ ಜಾಯಿಂಟ್ ಹೇರ್ಸ್ ವಿತ್ ಹಿಮ್ ಇವತ್ತು ಈ ವಾಕ್ಯವನ್ನು ಕೇಳಿ ಹೃದಯವನ್ನು ಗಟ್ಟಿ ಮಾಡ್ಕೊಳ್ಬೇಡಿ ಪ್ರಿಯರೇ ಚೂಸ್ ದ ರೈಟ್ ಥಿಂಗ್ ನಾವಿವತ್ತು ಅನೇಕ ವಿಷಯದಲ್ಲಿ ಏನನ್ನು ಆರಿಸ್ಕೊಳ್ಬೇಕಂತ ನಾವು ಕೇಳ್ಕೊಂಡಿದ್ದೇವೆ ಹೊಸ ವರ್ಷದಲ್ಲಿ ಹೊಸ ಸಂಗತಿಯನ್ನು ಆರಿಸ್ಕೊಳ್ಳುವ ದೇವರ ಆಶೀರ್ವಾದಕ್ಕೆ ನಾವು ಭಾಗ್ಯಸ್ಥರಾಗುವ ಪ್ರಾರ್ಥನೆ ಮಾಡುವ ಸ್ವಾಮಿ ಇವತ್ತು ನಾನು ಪ್ರಾರ್ಥಿಸ್ತೇನಪ್ಪ ಯಾರ್ಯಾರು ನಿಮ್ಮ ವಾಕ್ಯವನ್ನು ಕೇಳಿದರೋ ಹೌದು ನಾನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡಬೇಕು ಕರ್ತನೇ ನಿಮ್ಮ ವಾಕ್ಯ ಹೇಳುತ್ತೆ ನನ್ನ ವಾಕ್ಯವನ್ನು ಕೇಳಿ ಹೃದಯವನ್ನು ಗಟ್ಟಿ ಮಾಡ್ಕೊಳ್ಬೇಡ್ರಿ ಪ್ರಿಯ ಸ್ವಾಮಿ ನಾನು ಪ್ರಾರ್ಥಿಸ್ತೇನೆ ನನ್ನ ಪ್ರಿಯರು ಇವತ್ತುವರೆಗೆ ಯೇಸುವೆ ನನ್ನ ಹೃದಯದಲ್ಲಿ ಬಾ ಅಂತ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಕರ್ತನೇ ಇವತ್ತು ಸ್ವಾಮಿ ಅವ್ರ ಪ್ರಾರ್ಥನೆ ಮಾಡುವಾಗ ಕರ್ತನೆ ಅವರ ಹೃದಯದಲ್ಲಿ ನೀವು ಬನ್ನಿ ಸ್ವಾಮಿ ಒಂದು ಹೊಸ ಜೀವನ ಅವ್ರಿಗೆ ಕೊಡಿ ಅವ್ರ ಸರಿಯಾದ ಸಂಗತಿಯನ್ನು ಆರಿಸ್ಕೊಳ್ಬೇಕಂತ ಅವ್ರು ಮನಸ್ಸು ಮಾಡಿದ್ದಾರೆ ಸ್ವಾಮಿ ಕರ್ತನೆ ಈ ಪ್ರೋಗ್ರಾಮ್ ನೋಡುವವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ ಲೆಟ್ ಎವ್ರಿ ಒನ್ ಬಿ ಸೇವ್ಡ್ ಇನ್ ಜೀಸಸ್ ನೇಮ್ ಸ್ವಾಮಿ ನಾವು ಸರಿಯಾದ ಸಂಗತಿಯನ್ನು ಆರಿಸ್ಕೊಳ್ಳುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಇನ್ನು ಇಷ್ಟೊಂದು ವಿಷಯದಲ್ಲಿ ಸ್ವಾಮಿ ನಾವು ಸರಿಯಾದ ತೀರ್ಮಾನ ಮಾಡುವಂಗೆ ಸರಿಯಾದ ಸಂಗತಿಯನ್ನು ಆರಿಸ್ಕೊಳ್ಳುವಂಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಈ ಪ್ರೋಗ್ರಾಮ್ ನೋಡುವವ್ರ ಪ್ರತಿಯೊಂದೊಂದು ಕುಟುಂಬವಾಸ್ಕರ ಪ್ರಾರ್ಥಿಸ್ತೇನೆ ಲೆಟ್ ಸಾಲ್ವೇಷನ್ ಕಮ್ ಟು ಎವ್ರಿ ಮ್ಯಾನ್ ಕೈಂಡ್ ಆಫ್ ಗಾಡ್ ಲೆಟ್ ಸಾಲ್ವೇಷನ್ ಕಮ್ ಟು ಎವ್ರಿ ಫ್ಯಾಮಿಲಿ ದಟ್ ಈಸ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ಹೌದು ನಾನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ನಾನು ಇವತ್ತಿಂದ ಯೇಸು ಸ್ವಾಮಿಯ ಮಗ ನಾನು ಯೇಸು ಸ್ವಾಮಿಯ ಮಗಳು ಅಂತ ಧೈರ್ಯವಾಗಿ ಹೇಳುವ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇನೆ ಇನ್ನೊಂದು ಆವರ್ತ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತ ತಂದೆ ಆಮೇನ್.